ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಞೂ ಹ್ಯಾಪಿ ನ್ಯೂ ಇಯರ್. ಹ್ಞೂ ಹ್ಯಾಪಿ ನ್ಯೂ ಇಯರ್ ಅಲ್ಲ ಕೇಳ್ಕೊ. ಹ್ಯಾಪಿ ನ್ಯೂ ಇಯರ್. ಚಿರಾಗ ಹತ್ರ ಬರಲ ಬರಲ ಹತ್ರಕ್ಕೆ. ಹ್ಯಾಪಿ ನ್ಯೂ ಇಯರ್ ಬರ. ಇದೇ ನಿಮ್ಮ ಪೌರುಷ ಇಷ್ಟೇ ಅಂದ್ರಲ್ಲ ಬುಡಿಗೆವಾ. ಕ್ಲಾಪ್ಸ್ ಮಾಡಿ ಸಿನಿಮಾ ಕ್ಲಾಪ್ಸ್ ಮಾಡು. ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನ್ಯೂ ಇಯರ್ ಡೇ ಲಾಗ್ ಅಂತಲೇ ಹೇಳ್ಬೋದು. ಲಾಸ್ಟ್ವರೆಗೂ ನೋಡಿ, ನನ್ನ ತಮ್ಲೆನಲ್ಲಿ ಹಾಕಿರೋ ಹಾಗೇನೆ ಏನಾಯಿತು ಅಂತೇಳಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇವತ್ತು ಬೆಳಗ್ಗೆನೆ ಎದ್ದು ನಾನು ಚಿತ್ರಾನ್ನದ ಗೊಜ್ಜು ಅನ್ನ ಎಲ್ಲನೂ ಮಾಡಿ 7 ಗಂಟೆ ಅಷ್ಟರಲ್ಲಿ ಮನೆ ಬಿಟ್ವಿ. ಎಲ್ಲಿಗೆ ಅಂದರೆ ಫುಲ್ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಹೇಳಿ ಹೊರಟಿದ್ದಂಥದ್ದು. ಇವಾಗ ನನ್ನ ಮಗಳು ಚಿರಾಗ್ ಇಬ್ಬರಿಗೂ ಒಂದೇ ಥರ ಡ್ರೆಸ್ ಹಾಕಿ ರೆಡಿ ಮಾಡಿ ಕೂರಿಸಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು ನಮ್ಮನೇಲಿ ಎಲ್ಲರೂ ಬಂದರು, ನಮ್ಮ ಆಂಟಿಯವರು, ನಮ್ಮಮ್ಮ, ಅತ್ತೆ ಎಲ್ಲರೂ ಕೂಡ ಬಂದಿದ್ದರು. ಇವಾಗ ಹೊರಟ್ವಿ, ಇಲ್ಲಿ ಬಂದ್ವಿ ಈ ದೇವಸ್ಥಾನದ ಹತ್ರ. ಇದು ಗಾಡಿಗಳು ಹೋಗೋ ಇಲ್ಲ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಹತ್ರ ಬಂದರೆ ಅಲ್ಲಿ ಕ್ಲೋಸ್ ಮಾಡಿದ್ರು ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ರು. ಹಾಗಾಗಿ ವಿಡಿಯೋ ಮಾಡ್ತಾ ಇದೀಯಾ? ನಂತರ ಇಲ್ಲಿ ಕ್ಲೋಸ್ ಮಾಡಿದ್ರಿಂದ ನಾವು ಈಚೆಲ್ಲೇ ಈಚೆಲ್ಲೇ ನೋಡ್ಕೊಂಡು ಬಂದ್ಬಿಟ್ವಿ. ಅಂದರೂ ರೋಡಲ್ಲಿ ನಿಂತ್ಕೊಂಡು ಅಲ್ಲಿಂದ ಬರ್ತಾ ಟಿಫನ್ಗೆ ಟೊಮೊಟೊ ಬಾತ್ ಮಾಡ್ಕೊಂಡು ತೊಗೊಂಬಂದಿದ್ರು ನಮ್ಮ ಆಂಟಿ ಅಲ್ಲಿಂದಾನೆ. ಹಾಗಾಗಿ ಟೊಮೊಟೊ ಬಾತ್ ತಿನ್ನ ಅಂತ ಹೇಳ್ಬಿಟ್ಟು ಒಂದು ಕಡೆ ಸೈಡಲ್ಲಿ ನಿಲ್ಲಿಸಿ ಟೊಮೊಟೊ ಬಾತ್ ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ವಿ ಅಂತಲೇ ಹೇಳ್ಬೋದು. ಒಂಥರ ಡಿಸಪಾಯಿಂಟ್ ಡೇ ಅಂತಲೇ ಹೇಳ್ಬೋದು. ಯಾವುದು ಕೂಡ ಫುಲ್ಫಿಲ್ ಆಗಿಲ್ಲ. ಫಸ್ಟ್ ಪ್ಲೇಸೇ ಈ ಥರ ಆಯಿತು. ಬಟ್ ಅಲ್ಲೆಲ್ಲ ಊಟ ಮಾಡ್ಕೊಂಡು ನಂತರ ನಾವು ಅಲ್ಲೇ ಬರ್ತಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಘಾಟಿ ಸುಬ್ರಹ್ಮಣ್ಯನೂ ಅಷ್ಟೇ ಫುಲ್ಲು ರಶ್ಶು. ಎತ್ತಾಗಿ ನೋಡಿದ್ರು ಜನನೇನು ಜಾತ್ರೆ ಇತ್ತು ಅನಿಸುತ್ತೆ. ದನಿನ ಜಾತ್ರೆ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲಿ ನೋಡಿದ್ರು ಜನ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಸಖತ್ತು ಜಾತ್ರೆ ಥರ ಎಲ್ಲ ಕಟ್ಟಿದ್ರು. ಎಲ್ಲ ಥರ ಐಟಮ್ಸ್ ಎಲ್ಲ ಸಿಗ್ತಾ ಇತ್ತು. ಇವಾಗ ನಾವು ಇಲ್ಲೇ ಪಾರ್ಕ್ ಮಾಡಿ ತುಂಬ ರಶ್ ಇತ್ತಿಂದ ಹಿಂದೆಲೇ ಪಾರ್ಕ್ ಮಾಡಿ ಕಾರ್ನ ಹೊರಟಿದ್ದಂಥದ್ದು. ಕಡಲೆಪುರಿ ಎಲ್ಲ ತುಂಬ ಇತ್ತು ಅಂತಲೇ ಹೇಳ್ಬೋದು. ಅಲ್ಲೂ ಅಷ್ಟೇ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಏನು ಒಳಗಡೆ ಹೋದ್ರೆ ಒಂದು 3 ಅವರ್ ಆಗ್ತಾಯಿತ್ತು ಬರೋದಕ್ಕೆ. ಅಷ್ಟು ಟ್ರಾಫಿಕ್ ಇತ್ತು. ಟ್ರಾಫಿಕ್ ಅಂತ ನೋಡಿ ಅಷ್ಟು ಇದಾಗಿದ್ರು ಜನ ಅಷ್ಟಿದ್ರು. ಇವಾಗ ಹಾಗೇ ಅಂಗಡಿಗಳೆಲ್ಲ ನೋಡಿಕೊಂಡು ದೇವಸ್ಥಾನದ ಹತ್ರ ಹೋಗಿ ಹಾಗೆ ಕೈ ಮುಕ್ಕೊಂಡು ವಾಪಸ್ ಬಂದ್ವಿ. ಮಕ್ಕಳುಗಳನ್ನೆಲ್ಲ ಹೇಳ್ಕೊಂಡು ಅಷ್ಟೊತ್ತವರೆಗೂ ಒಳಗಡೆ ಹೋಗೋಕ್ಕಂತೂ ಆಗ್ತಿರ್ಲಿಲ್ಲ. ನೋಡ್ತಾ ಇರ್ಬೋದು ಹೆಂಗೆ ಹೋಗ್ತಾ ಇದ್ದಾರೆ ಜನ. ಸಿಕ್ಕಾಪಟ್ಟೆ ಜನ ಇದ್ರು ಅಂತಲೇ ಹೇಳ್ಬೋದು. ಅಲ್ಲಿಂದ ದೇವಸ್ಥಾನದ ಹತ್ರ ಹೋಗಿ ಹಾಗೆ ಕೈ ಮುಕ್ಕೊಂಡು ಬಂದ್ವಿ. ಇವತ್ತೇ ಅನ್ಸುತ್ತೆ ನ್ಯೂ ಇಯರು ನೋಡಿದ್ರೆ ರಜಾ ಇಲ್ಲ ಯಾರಿಗೂ. ಮಂಡೆ ಸ್ವಲ್ಪ ಜನ ರಜಾ ಇದೆ ಅಷ್ಟೇ. ಆದರೂ ಏನು ಇಷ್ಟೊಂದು ಜನ ಅಂತಲೇ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಜನ. ಎಲ್ಲಿ ನೋಡಿ ಯಾವ ಪ್ಲೇಸ್ಗೋರು ಜನ ಇದ್ದರು. ಹಾಗಿವಾಗ ನೋಡ್ತಾ ಇರ್ಬೋದು ಫ್ರೆಂಟಲ್ಲೇ ನೋಡಿಕೊಂಡು ಅಲ್ಲೇ ಈಚೆಗಡೆ ಪೂಜೆ ಮಾಡ್ತಾಯಿದ್ರು. ಅಲ್ಲೇ ದೇವ್ರ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಇವಾಗ ಬರ್ತಾ ಹಾಗೆ ಅಂದವೇ ಕಬ್ಬನ್ ಜ್ಯೂಸ್ ಕುಡಿಯೋಣ ಅಂತ ನೆನೆಸಿದ್ವಿ. ಅಲ್ಲೂ ಕೂಡ ಕುಡ್ಕೊಂಡು ಬಂದ್ವಿ. ಬರಬೇಕಾದಾಗ ನೀವು ಇದೊಂದು ಕೆರೆ ನೋಡಿದೆ. ಫುಲ್ಲು ಕೆರೆ, ನೀರು ಒಳಗಡೆ ಎಲ್ಲ ಗಿಡಗಳಿದೆ, ಬಟ್ ಆದರೆ ಒಂದು ಹಸಿರಿಲ್ಲ ನೋಡಿ. ಎಷ್ಟು ಎಲ್ಲ ಒಣಗೋಗಿದೆ ಅಂತ, ನೀರಲ್ಲೇ ಇದೆ ಗಿಡಗಳು ಆದರೂ ಹಸಿರಿಲ್ಲ. ಒಂಥರ ಚೆನ್ನಾಗಿ ಕಾಣಿಸ್ತು. ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡು ಅಲ್ಲಿಂದ ಬಂದಿದ್ದು ನಂದಿ ಹಿಲ್ಸು. ನಂದಿ ಬೆಟ್ಟ ಒಬ್ಬ ಇಲ್ಲಿ ಬಂದರೆ ನೋಡ್ಬೋದು ಎಷ್ಟು ಕಾರ್ಗಳು, ಎಷ್ಟು ಜನ ಇದ್ದಾರೆ ಅಂತ. ಎಲ್ಲಿದ್ರೂ ಎಲ್ಲ ಅಂತ ನಾವು ಈಶಾ ಫೌಂಡೇಶನ್ ಹತ್ರ ನೋಡ್ಬೇಕಿತ್ತು ನೀವು ಎಷ್ಟು ಜನ ಇದ್ರು ಅಂತ ನೋಡಿ. ಇವಾಗ ಇಲ್ಲಿ ಟಿಕೆಟ್ ಇದೆ, ನಂದಿ ಹಿಲ್ಸಕ್ಕೆ ಟಿಕೆಟು 20 ರೂಪೀಸ್ ಒಬ್ರಿಗೆ. ಗಾಡಿ ಪಾರ್ಕಿಂಗ್ ಸಪ್ರೇಟ್ ಇದೆ. ಅಲ್ಲಿ ಟಿಕೆಟ್ ತೊಗೊಂಡು ನಾವು ಕೂಡ ಹೋದ್ವಿ. ಬಟ್ ನಾವು ನೋಡಿರೋ ನಾವು ಹೋಗಿದ್ದು ಅಲ್ಲಿ ಇದೇ ಪ್ಲೇಸಲ್ಲಿ ನಾವು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದು ಅನಿಸುತ್ತೆ. ಯಾಕಾದರೂ ಬಂದ್ವೋ ಅನಿಸ್ಬಿಡ್ತು. ಫಸ್ಟ್ನೇ ದಿನವೇ ಈ ಥರ ಆಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ನೋಡಿ ಎಷ್ಟು ಜನ ಇದ್ರು ಗೊತ್ತಾ, ಸಿಕ್ಕಾಪಟ್ಟೆ ಜನ. ಕಾರ್ಗಳೆಲ್ಲೆಲ್ಲಿ ಪಾರ್ಕ್ ಮಾಡಿದ್ರು ನೋಡಿ, 2-ವೀಲರ್ಗಳು. ಯಪ್ಪ ದೇವ್ರೆ, ಜನಗಳ ಇಂಥ ಪ್ಲೇಸಲ್ಲಿ ನೋಡಿದ್ರೆ ಗೊತ್ತಾಗೋಗುತ್ತೆ ಎಷ್ಟೆಷ್ಟು ಜನ ಇದ್ರು, ಹೆಂಗೆಂಗೆ ಅವ್ರೆ ಅಂತ. ಇವಾಗ ನಂದಿ ಹಿಲ್ಸ್ಗೆ ನಮ್ಮ ಇನ್ನೊಬ್ಬರು ಆಂಟಿ ಬರಲಿಲ್ಲ. ನಾವಿಷ್ಟು ಜನನೇ ಒಳಗಡೆ ಹೋದ್ವಿ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಹೋಗ್ತಾ ಇದ್ದೀವಿ. ಅಲ್ಲಿ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಕಡೆಯೂ ಕೂಡ. ಇವಾಗ ಹಂಗೆ ವಾಕ್ ಮಾಡ್ತಾ ಅಲ್ಲಿ ನೋಡಿ ಕಾರ್ ಪಾರ್ಕ್, 2-ವೀಲರ್ ನೋಡಿ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ.
ಹಾಗೆ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆಯಿಂದ ಬಂದ್ವಿ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗಳು ಕ್ಯೂಟಾಗಿ ಎಕ್ಸ್ಪ್ರೆಷನ್ಗಳನ್ನ ಕೊಡ್ತಿದ್ಲು. ಅವಳ ವೀಡಿಯೋ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂಥರ ಫುಲ್ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಪ್ಲೇಸನ್ನು ಕವರ್ ಮಾಡಿದ್ವಿ, ಬಟ್ ಅದ್ರ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ನೋಡಿದು ಚೆನ್ನಾಗಿತ್ತು ಅನ್ನೋದು ನಂದಿ ಇಲ್ಲಿ ಒಂದು ಬಿಟ್ಟರೆ ಯಾವುದೂ ಇರಲಿಲ್ಲ. ಈಶಾ ಫೌಂಡೇಶನ್ ಅಂತೂ ಕೇಳಿಕೊಂಡೋಗಿಲ್ಲಾಯ್ತು ಅಂತ ಆ ಥರ ಆಯಿತು. ಈಗ ನಂದಿ ಬಂದ್ವಿ, ನಂದಿ ಕೂಡ ಹಾಗೆ ಕೂತಿದ್ವಿ. ಹಾಗೆ ಅದನ್ನು ನೋಡಿಕೊಂಡು ನಂತರ ಮತ್ತೆ ತಾಯ್ದಿವಿ ಬೆಟ್ಟ ಹತ್ತುತ್ತಾ ಇದ್ವಿ. ಅಲ್ಲಿ ಹೋದ್ರೆ ರೋಡ್ ಸಿಗ್ತಾ ಇತ್ತಂತೆ, ನಾವು ಹಿಂಗೆ ಬಂದುಬಿಟ್ವಿ ಬೆಟ್ಟ ಹತ್ತನ ಮೆಟ್ಲು ಇತ್ತಲ್ಲ ಅಲ್ಲೇ ಹೋಗೋದು ಅಂದ್ಕೊಂಡು ನಾನಿದೇ ಫಸ್ಟ್ ಟೈಮ್ ಹೋಗಿದ್ದಂಥದ್ದು. ಹಾಗೆ ಒಂದು ಸ್ವಲ್ಪ ಫೋಟೋಸು ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡು ಅಲ್ಲಿಂದ ಹಾಗೆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಿಂದನೂ ಬಂದ್ವಿ. ತುಂಬ ಚೆನ್ನಾಗಿತ್ತು, ನಂದಿ ಹಿಲ್ಸ್ ಅಂತೂ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಖುಷಿ ಜನ ಬಂಡಿ ಸಾಕತ್ತು ಖುಷಿ ಪಟ್ಟು ಅದೇಯಪ್ಪ ಏನು ಬರ್ಲಿ ಅವಳು, ಅವಳ ಜೊತೆ ಯಾರು ಮಾತಾಡಬೇಡಿ, ಇನ್ಮೇಲಿಂದ ಯಾರು ಮಾತಾಡಬೇಡಿ. ಐ ತೂ ಕಣೆ ಹಾಗೆ ಜಾರಬಂಡಿ ಬಿಡ್ಬೇಡ ಅಂತ ಹೇಳ್ತಾ ಇದ್ಲು. ಅವಾಗ ಬಾ ಅಂತ ಹೇಳಿದ್ರೆ ಆ ಥರ ಮುಂಚ್ಕೊಂಡೆಲ್ಲ ಓಡಾಡ್ತಾ ಇದ್ಲು. ಹಾಗೆ ನಾನು ಸ್ವಲ್ಪ ಎಲ್ಲರೂ ಕೂಡ ಸ್ಲೋ ಮೋಷನ್ ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ಈ ಥರ ಚೆನ್ನಾಗಿತ್ತಲ್ಲ, ಹಾಗಾಗಿ ಪ್ಲೇಸು ಕೂಡ ಚೆನ್ನಾಗಿತ್ತು ನಂದಿ ಹಿಲ್ಸು. ಅದನ್ನು ನೋಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿಂದನೂ ಕೂಡ ಹೊರಟ್ವಿ ಬಂದ್ವಿ. ಈಗ ದೇವಸ್ಥಾನದ ಹತ್ರ ನೋಡ್ಬೋದು ನಂದಿ ಹಿಲ್ಸು, ನಂದಿ ದೇವಸ್ಥಾನ ಇರುವಂಥದ್ದು ಚೆನ್ನಾಗಿತ್ತು. ಅದನ್ನು ಕೂಡ ಇಲ್ಲಿ ನೋಡಿ ಜನ ಅಂತೂ ಯಾವ ಕಡೆ ನೋಡಿದ್ರು ಜನ 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 ಸಿಕ್ಕಾಬಟ್ಟೆ ಜನ. ಅಂದರೆ ಈ ನಂದಿ ಹಿಲ್ಸಿಂದ ಈಶಾ ಫೌಂಡೇಶನ್ ಸ್ವಲ್ಪ ನಿಯರ್ ಬೈ ಆಗುತ್ತಲ್ಲ, ಹಾಗಾಗಿ ಅಲ್ಲಿಗೆ ಹೋದೋ ಜನ ಎಲ್ಲ ಇಲ್ಲಿಗೆ ಬರ್ತಾಯಿದ್ದಾರೆ, ಇಲ್ಲಿಂದ ಜನ ಅಲ್ಲಿಗೆ ಹೋಗ್ತಾಯಿದ್ದಾರೆ. ಯಪ್ಪ ಸಿಕ್ಕಾಬಟ್ಟೆ ಜನ ಅಲ್ಲಿ ಎಲ್ಲ ಹೇಳ್ತಾಯಿದ್ರು ಈಶಾ ಟೆಂಪಲ್ ಹತ್ರ. ಇವತ್ತೇ ಈ ಥರ ಫಸ್ಟ್ ಟೈಮ್ ಈ ಥರ ಜನ ಸೇರಿರುವಂಥದ್ದು ಅಂತ. ಬಟ್ ಏನಂದರೆ ಜನ ದೂರದಿಂದ ಬಂದಿರ್ತಾರಲ್ಲ, ಇವಾಗ ನಮ್ಮಂಗೆ ದೂರ ಎಲ್ಲ ಬಂದಿರೋರು ಇರ್ತಾರೆ, ನಮಗಿಂತ ದೂರ ಬಂದಿರೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದ ಬರೋದು ಬಂದಿದ್ದೀವಿ ನೋಡ್ಕೊಂಡು ಹೋಗ್ಬಿಡೋಣ, ನಮ್ಮ ಅತ್ತೆ ಬರೋಕ್ಕಾಗಲ್ಲ ಅಂದ್ಕೊಂಡು ಬರ್ತಾರೆ ಅಷ್ಟೇನೆ. ಪಾಪ ಏನು ಮಾಡೋಕ್ಕಾಗಲ್ಲ, ಆದರೂ ಅಷ್ಟು ಜನ ಅಷ್ಟು ಟ್ರಾಫಿಕ್ಕು, ನಾನಂತೂ ಏನು ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಡೇನೇ ಫುಲ್ಲು ಒಂಥರ ತಲೆನೋವು ಡೇ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರಿಪ್ ಹೋಯ್ತಾ ಇದ್ದೀವಿ ಅನ್ನೋದು ಖುಷಿ ಇದ್ದರೆ ಯಾವುದು ಕ್ಲಿಯರಾಗಿ ನೋಡಿಲ್ವಲ್ಲ ಅನ್ನೋದೊಂದು ದುಃಖ ಇತ್ತು ಅಂತಲೇ ಹೇಳ್ಬೋದು. ಇವಾಗ ದೇವಸ್ಥಾನ ನೋಡ್ಬೋದು, ಕಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಾಗಲಿಲ್ಲ ಒಳಗಡೆ, ಹಾಗಾಗಿ ಸುಬ್ರಹ್ಮಣ್ಯ ದೇವರು ಇಲ್ಲೇ ಇತ್ತು. ಅದಕ್ಕೂ ಕೂಡ ಕೈ ಮುಕ್ಕೊಂಡು ನಂದಿಗೂ ಕೂಡ ಕೈ ಮುಕ್ಕೊಂಡು ಬಂದ್ವಿ. ಎಲ್ಲರಿಗೂ ಸ್ವಲ್ಪ ಹೋಗಿ ಕೂತ್ಕೊಂಡಿದ್ವಿ, ಅದನ್ನು ನೋಡಿಕೊಂಡು ಅಲ್ಲಿಂದ ಬಂದು ಅಲ್ಲೂ ಒಂದು ಕೊಳ ಎಲ್ಲ ಇತ್ತು, ಅದರೊಳಗಡೆ ಅದ್ರ ಹತ್ರ ಹೋಗಿ ಬಂದ್ವಿ. ನಂತರ ಈ ಮಕ್ಕಳುಗಳದು ಕ್ಯೂಟಾಗಿ ಒಂದೇ ಒಂದು ವೀಡಿಯೋ ಸಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿತ್ತು ಈ ವಿಡಿಯೋ. ಇದನ್ನು ಹಾಗೇ ಕ್ಲಾಪ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ಸಕ್ಕತ್ತಾಗಿದೆ ಈ ವಿಡಿಯೋ. ನಾವು ವಾಕಿಂಗ್ ಸ್ಟೈಲ್ ನೋಡಿ ನನ್ನ ಮಕ್ಕಳದು, ಚಿರಾಗು ಅಷ್ಟೇನೇ ತುಂಬ ಚೆನ್ನಾಗಿ ಬರ್ತಾಯಿದ್ರು ಇಬ್ಬರೂನು. ಅದನ್ನು ಒಂದು ವಿಡಿಯೋನ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ಫೋಟೋಸ್ ಅಂತೂ ಆ್ಯಸ್ ಯೂಶಲ್ ಇದೇ ಇರುತ್ತೆ ಎಲ್ಲ ಕಡೆ ಹೋದಾಗ. ಹಾಗೆ ಬರ್ತಾ ಅಲ್ಲೊಂದು ದೇವಸ್ಥಾನ ಕಾಣಿಸ್ತು, ಅದರಲ್ಲಿ ಈ ದೇವ್ರನ್ನ ನೋಡಿದ್ವಿ ಶಿವನ್ನ. ಹಾಗೆ ನೆನೆಸ್ಬಿಟ್ಟು ನಾವು ಚೆನ್ನಾಗಿದೆ ಅಂತ ಅನಿಸ್ತು, ಅಲ್ಲಿ ಕೂಡ ಹೋಗಿ ಬಂದ್ವಿ. ನೆಕ್ಸ್ಟು ಈಶಾ ಫೌಂಡೇಶನ್ನು ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂತ. ಅಲ್ಲೆಲ್ಲ ಲೈಟಿಂಗ್ಸ್ ಕಾಣ್ತಿದೆಯಲ್ಲ, ಅದೆಲ್ಲ ಕಾರ್ ಫುಲ್ಲು ರೌಂಡ್ ಇದೆಯಲ್ಲ, ಅದೆಲ್ಲ ಕಾರ್ ನಿಂತಿರೋದು ಕೆಳಗಡೆ. ಇದು ಮೇಲಿಂದ ನಾನು ತೆಗ್ದಿರೋದು, ವಿಡಿಯೋ ಮಾಡ್ಕೊಂಡಿರೋದು ಕೆಳಗಡೆವರೆಗೂ. ಅಷ್ಟು ಜನ, ಅಷ್ಟು ಟ್ರಾಫಿಕ್ಕು, ಸಿಕ್ಕಾಬಟ್ಟೆ ರಶು. ಇದೊಂದಂತೂ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಯ್ತು ನಮಗೆ. ಇಷ್ಟೊಂದು ನೋಡಿ ಅಲ್ಲಿಂದ ಬಂದಿರೋದು ಇಷ್ಟು ಫುಲ್ ಇರುವಂಥದ್ದು. ಇವಾಗ ಈಶಾ ಫೌಂಡೇಶನ್ ಹತ್ರನೂ ಫುಲ್ ಅಲ್ಲಿಂದ ಇರೋವಂಥದ್ದು. ಲೈಟಿಂಗ್ಸ್ ಕೂಡ ಸ್ಟಾರ್ಟ್ ಆಯಿತು, ಲೈಟಿಂಗ್ಸ್ ದೂರನೇ ನೋಡಿದ್ವಿ. ಅಂದ ನಾವು ಒಂದು ಮುಕ್ಕಾಲು ಕಿಲೋಮೀಟರ್ ಹಿಂದೆ ಗಾಡಿ ಪಾರ್ಕ್ ಮಾಡಿಬಿಟ್ಟಿದ್ವಿ. ಎಲ್ಲಿ ಅಲ್ಲಿಗೆ ಹೋದ್ರೆ ಬರೋಕ್ಕೆ ಆಗ್ತಿರಿ, ಇಷ್ಟು ಪಾರ್ಕ್ ಮಾಡಿ ಹೋಗೋ ಬರೋಷ್ಟರಲ್ಲಿ 2 hours ಮೇಲೆ ಆಗೋಯ್ತು, ಹೋಗೋಷ್ಟರಲ್ಲಿ 3 hours ಮೇಲೆ ಆಯಿತು, ಹಂಗಾಯಿತು. ಹಾಗಾಗಿ ಹಿಂದೆನೇ ನೆನೆಸಿದ್ವಿ. ಇವಾಗ ಅಂತೂ ಇಂತೂ ಲೈಟಿಂಗ್ಸನ್ನು ನೋಡಿದ್ವಿ, ಶಿವನ್ನ ಹತ್ರದಿಂದ ನೋಡೋಕ್ಕಾಗಲಿಲ್ಲ, ದೂರದಿಂದನಾದರೂ
ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಅಲ್ಲಿ ಹೋದಾಗ ಯಾವ ಥರ ಫೀಲ್ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದೊಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂದ್ಸಲ ಯಾವಾಗಾದರೂ ಬೆಳಗ್ಗೆ ಟೈಮ್ ಹೋಗಿ. ಇವಾಗಂತೂ ಒಂದ್ಸಲ ನೋಡ್ಕೊಂಡು ಬಂದ್ವಿ, ಫುಲ್ ಜರ್ನಿ ಆಯಿತು ಅಷ್ಟೇನೇ. ನ್ಯೂ ಇಯರ್ ಒಂಥರ ಡಿಸಪಾಯಿಂಟ್ ಆದ್ರೂ ಒಂಥರ ಖುಷಿ ಸಿಕ್ತು, ಎಲ್ಲರ ಜೊತೆ ಇದ್ವಿ ಅನ್ನೋದೊಂದು ಖುಷಿ. ಹಾಗೆ ಫುಲ್ ಜರ್ನಿ ಮಾಡಿದ್ವಿ, ಒಂಥರ ಟಯರ್ಡ್ನೆಸ್ ಆಯಿತು ಅನ್ನೋದು ಒಂದ್ಸಲ ದುಃಖ ಅಷ್ಟೇನೇ. ಆಮೇಲೆ ಯಾವ ಪ್ಲೇಸು ನಾವು ಕರೆಕ್ಟಾಗಿ ನೋಡೋಕ್ಕಾಗಲಿಲ್ವಲ್ಲ ಅನ್ನೋದೊಂದು, ಬಟ್ ಓಕೆ ಏನಾದ್ರು ಆಗಲಿ, ಒಂದು ಒಂದು ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಅಂತ ಆಯ್ತಲ್ಲ, ಹಾಗಾಗಿ ಮುಗಿಸ್ಕೊಂಡು ಇವಾಗ ನೋಡ್ಕೊಳ್ಬೋದು. ಲೈಟಿಂಗ್ಸ್ ಕೂಡ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಬರ್ತಾ ಹಾಗೇ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ನಾವು. ಅಲ್ಲಿ ಹೋಗಿದ್ದು ನಾವು 5:30 ಅನಿಸುತ್ತೆ, 5:30-6 ಗಂಟೆಗೆ ಈಶಟ ಫೌಂಡೇಶನ್ ಟ್ರಾಫಿಕ್ ಒಳಗೆ ಸಿಗಾಕೊಂಡಿದ್ಕೆ. ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಈಚೆ ಬರೋಷ್ಟು 11 ಗಂಟೆ ಏನೋ ಆಗ್ಬಿಟ್ಟಿತ್ತು. ದರ್ಶನ ಅಂದರೆ ಲೈಟ್ ನೋಡ್ಕೊಂಡು ಈಚೆ ಬರುತ್ತೆ 11 ಗಂಟೆ ಆಗ್ಬಿಡ್ತಿತ್ತು ಆ ಟ್ರಾಫಿಕ್ ಒಳಗಡೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ನೋಡಿಕೊಂಡು ನಂತರ ಬಂದು ಇನ್ನು ಮನೆಗೆ ಬಂದು ರೀಚ್ ಆಗೋಷ್ಟು 2:30. ನಾವು ಬೆಳಿಗ್ಗೆ ಬೆಂಗಳೂರಿಗೆ ಬಂದಾಗ 2:30. ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಒಂದು ಡಾಬಾ ಇತ್ತು. ನಾನು ಕರೆಕ್ಟಾಗಿ ಏನು ಕ್ಲಿಪ್ಪಿಂಗ್ಸ್ ತೊಳಗ ಇದೇ ಟೈರ್ಡ್ ಆಗೋಗಿತ್ತು, ಎಷ್ಟೊತ್ತಿಗೆ ಹೋಗಿ ಮನೆಗೆ ಮನಿಕೊಂಡ್ಬಿಡ್ತೀವಿ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ನೋಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಇವಾಗ ಅಲ್ಲೇ ಒಂದು ಡಾಬಾ ಇತ್ತು, ಅದರಲ್ಲಿ ವೆಜ್ ನಾನ್ ವೆಜ್ ಮಂಡೆ ಬೇರೆ, ನಾನ್ ವೆಜ್ ತಿನ್ನಂಗಿಲ್ಲ. ಈಗ ಎಲ್ಲೂ ಊಟ ಸಿಗ್ತಾ ಇಲ್ಲ, ಯಾವ ಕಡೆ ಎಲ್ಲಿ ಅಷ್ಟೊತ್ತಿನಲ್ಲಿ ಎಲ್ಲಿರುತ್ತೆ ಆ ಕಡೆ ಎಲ್ಲ ಜಾಸ್ತಿ ಜನ ತುಂಬ ಏನು ಜನ ಇರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸ್ವಲ್ಪನೇ ಇತ್ತು ಅಂತ ಹೇಳ್ಬಿಟ್ಟು ಒಂದು ಡಾಬಾದಲ್ಲಿ ಹೋದ್ವಿ, ಇದೆ ಅಂತ ಅಂದರು. ಹಾಗೆ ರೋಟಿ ಮತ್ತು ಚೆನ್ನಾ ದಾಲು ಗೋಬಿ ತಿನ್ಕೊಂಡು ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಯಿತು. ಇವಾಗ ಎಲ್ಲರೂ ಕೂಡ ಫೋಟೋಗಳನ್ನೆಲ್ಲ ತೊಗೊಂಡು ನಂತರ ಅಲ್ಲಿಂದ ಹೊರಟಿದಂಥದ್ದು. ನಾವು ಹೊರಡಬೇಕಾದ್ರೂ ಅಷ್ಟು ಜನ ಇದ್ದರು, ನೋಡ್ಬೋದು ನೀವು ಎಷ್ಟು ಜನ ಇದ್ದರು ಅಂತ, ಸಿಕ್ಕಾಬಟ್ಟೆ ಜನ ಇದ್ದರು. ಇವಾಗ ಊಟ ಮಾಡಿಕೊಂಡು ಬಂದ್ವಿ, ಇದೆಲ್ಲ ಫುಲ್ ಫ್ಯಾಮಿಲಿ ಚೆನ್ನಾಗಿತ್ತು. ಎಷ್ಟು ಸಲ ಹಿಡಿದ್ರು ಹಂಗೇನೆ, ಫುಲ್ ಫ್ಯಾಮಿಲಿ ಹೋದಾಗ ಚೆನ್ನಾಗೇ ಇರುತ್ತೆ. ಇದಾಗಿತ್ತು ಇವತ್ತಿನ ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.